ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕ ಟೆಕ್ ವರ್ಲ್ಡ್ ಪ್ರಣಿಕ ನಮ್ಮ ಮತ್ತೊಂದು ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಉಚಿತ ಶ್ರಮಿಕ ಟ್ಯಾಬ್ನ ವಿತರಣೆ ಮಾಡಲಾಗ್ತಾ ಇದೆ ಶ್ರ ಲೇಬರ್ ಕಾರ್ಡ್ ಹೊಂದಿರತಕ್ಕಂಥ ಅವರ ಮಕ್ಕಳಿಗೆ ಏನಪ್ಪ ಅಂದರೆ ಉಚಿತ ಟ್ಯಾಬ್ನ ವಿತರಣೆ ಮಾಡಲಿಕ್ಕೆ ಆರಂಭಿಸಿದ್ದಾರೆ ಆ ಬಗ್ಗೆ ಮಾಹಿತಿ ಸಂಪೂರ್ಣ ತಿಳಿಸ್ಕೊಡ್ತೀನಿ ತಪ್ಪದೊಡೆಯನ್ನು ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಸಾಕಷ್ಟು ಜನ ಏನಪ್ಪ ಅಂದರೆ ಲೇಬರ್ ಕಾರ್ಡ್ನ ಹೊಂದಿರತಕ್ಕಂಥ ಜನಗಳಿಗೆ ಅವರ ಮಕ್ಕಳಿಗೆ ಏನಪ್ಪ ಅಂದರೆ ಶ್ರಮಿಕ ಕಾರ್ಡ್ ಅಥವಾ ಉಚಿತ ಟ್ಯಾಬ್ನ ನೀಡಲಿಕ್ಕೆ ಸರ್ಕಾರ ಅಧಿಸೂಚನೆ ಕೂಡ ಹೊಡಿಸಿದೆ ಮತ್ತು ಜೊತೆಗೆ ಅಪ್ಲಿಕೇಶನ್ ಕೂಡ ಕರೆದಿದೆ ಸೊ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ತಪ್ಪದೊಡನೆ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡ್ತಾ ಬನ್ನಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತೇ ನೋಡಿಲ್ಲ ಅಫಿಷಿಯಲೇ ಒಂದು ಅಪ್ಡೇಟ್ ಕೂಡ ಬಂದಿದೆ ಅದನ್ನು ಮಾಹಿತಿನ ಕೂಡ ತಿಳಿಸಿಕೊಡ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಜಿಲ್ಲೆಯಲ್ಲಿ ಕಟ್ಟಡ ವಿತರ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಉಚಿತ ಶ್ರಮಿಕ ಟ್ಯಾಬ್ ಇದು ನಿನ್ನೆ ತಾನೇ ಬಂದಿರತಕ್ಕಂಥ ಒಂದು ಅಪ್ಡೇಟು ಸೊ ಹಾಗಾಗಿ ಯಾವ ಜಿಲ್ಲೆಯಲ್ಲಿ ವಿತರಣೆ ಮಾಡ್ತಾ ಇದ್ದರೆ ಮತ್ತು ಯಾವ ಥರ ಏನು ಅನ್ನೋದನ್ನು ನೋಡಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಉಚಿತ ಟ್ಯಾಬ್ನೂ ಕೂಡ ಜಿಲ್ಲೆಯಲ್ಲಿ ಇದ್ದಾರೆ ಸೊ ಇದು ಜಿಲ್ಲಾಡಳಿತ ಮಂಡ್ಯಾವತಿಯಿಂದ ಅಲ್ಲಿ ಇರತಕ್ಕಂಥ ಲೇಬರ್ ಕಾರ್ಡ್ ಮಕ್ಕಳಿಗೆ ಏನಪ್ಪ ಅಂದರೆ ಉಚಿತ ಶ್ರಮಿಕ ಟ್ಯಾಬ್ನ ವಿತರಣೆ ಮಾಡಲಿಕ್ಕೆ ಆರಂಭ ಮಾಡಲಾಗಿದೆ ಸೊ ಹಾಗಾಗಿ ಎಲ್ಲ ಇದರ ಮಾಹಿತಿನ ಕೂಡ ತಿಳಿಸ್ಕೊಡ್ತಾ ಮ ಸರ್ಕಾರದಿಂದ ಸರ್ಕಾರದ ಜಿಲ್ಲೆಯಲ್ಲಿ ನಾಲ್ಕುನೂರು ಶ್ರಮಿಕ ಟ್ಯಾಬ್ಗಳನ್ನು ಉಚಿತವಾಗಿ ವಿತರಣೆ ಮಾಡಲಿಕ್ಕೆ ಅವಕಾಶವಿದ್ದು ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ನೀಡಲಾಗುವುದೆಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಅವರು ತಿಳಿಸಿದ್ದಾರೆ ಅವರು ಇಂದು ನಡೆದ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶ್ರಮಿಕ ಟ್ಯಾಬ್ ವಿತರಣೆ ಮಾಡೋ ಸಂಬಂಧ ಜಿಲ್ಲಾ ಮಟ್ಟದ ಸಮಿತಿಯ ಸಭೆಯನ್ನು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸೊ ಏನಪ್ಪ ಅಂದರೆ ಸರ್ಕಾರಿ ಶಾಲೆಗಳು ಓದುತ್ತಿರೋ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಆದ್ಯತೆಯನ್ನು ನೀಡ್ತೀವಿ ಮತ್ತು ಅದರ ಜೊತೆಗೆ ಸಮಿತಿ ತೀರ್ಮಾನದಂತೆ ಸರ್ಕಾರ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಒಂಬತ್ತು ಮತ್ತು ಹತ್ತನೇ ತರಗತಿ ಅರ್ಹ ಕಾರ್ಮಿಕರ ಮಕ್ಕಳಿಗೆ ಜನವರಿ ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಟ್ಯಾಬ್ಗಳನ್ನು ವಿತರಣೆ ಮಾಡಲಿಕ್ಕೆ ಸಭೆಯಲ್ಲಿ ನಿರ್ಮಾ ತೀರ್ಮಾನಿಸಿದೀವಿ ಅಂತ ಕೂಡ ಕೊಟ್ಟಿದ್ದಾರೆ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಒಂಬತ್ತು ಹತ್ತನೇ ತರಗತಿ ಇಂಗ್ಲೀಷ್ ಕನ್ನಡದಲ್ಲಿ ಕೂಡ ಕಲಿತಾ ಇದ್ದಾರೆ ಸೊ ಜೊತೆಗೆ ಆಡಿಯೋ ವಿಡಿಯೋ ರೂಪದಲ್ಲಿ ಕೂಡ ಏನಪ್ಪಾಂದರೆ ಅವರು ಟ್ಯಾಬ್ ಮುಖಾಂತರ ವಿಡಿಯೋಗಳನ್ನು ನೋಡಿಕೊಂಡು ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡ್ಬೋದು ಅಂತ ಕೂಡ ತಿಳಿದಾರೆ ಸೊ ಹಾಗಾಗಿ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಟ್ಯಾಬ್ನ ಯಾರು ಎಲ್ಲೆಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಆಫಿಷಿಯಲ್ ಬಂದಿದೆ ಸೊ ಮತ್ತು ಅದ್ರ ಜೊತೆಗೆ ಇನ್ನೊಂದು ಕೂಡ ಜಿಲ್ಲೆಯಲ್ಲಿ ಕೂಡ ಬಂದಿದೆ ಅದನ್ನು ಕೂಡ ತಿಳಿಸ್ಕೊಡ್ತಾ ಇರ್ತೀನಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಟ್ಯಾಬ್ ವಿತರಣೆ ಅರ್ಜಿ ಆಹ್ವಾನ ನೋಡಿ ಫ್ರೆಂಡ್ಸ್ ಮಡಿಕೇರಿ ಜಿಲ್ಲೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಏನಪ್ಪ ಅಂದರೆ ಉಚಿತ ಟ್ಯಾಬ್ ಶ್ರಮಿಕ ನೀಡಲಿಕ್ಕೆ ಅವರ ಮಕ್ಕಳಿಗೆ ಏನಪ್ಪಾ ಅಂದರೆ ಉಚಿತ ಟ್ಯಾಬ್ಲಿಕ್ಕೋಸ್ಕರ ಅರ್ಜಿಯನ್ನು ಕೂಡ ಆಹ್ವಾನಿಸಲಿದೆ ಕರ್ನಾಟಕ ರಾಜ್ಯ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಜಿಲ್ಲೆಯಲ್ಲಿ ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಸಿಹಿ ಸುದ್ದಿಯೊಂದು ಹೊರಬಂದಿದೆ ಸೊ ಏನಪ್ಪ ಅಂದರೆ ಯಾರಾದರೂ ಲೆ ರಿಜಿಸ್ಟರ್ ನೋಂದಾಯಿತ ಲೇಬರ್ ಕಾರ್ಡ್ ಹೊಂದಿದ್ದಾರೆ ಸೊ ಅವರ ಮಕ್ಕಳಿಗೆ ಏನಪ್ಪ ಅಂದರೆ ಉಚಿತ ಶ್ರಮಿಕ ಟ್ಯಾಬ್ ನೀಡಲಿಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನಿಸಿದ್ದಾರೆ ಸೊ ಅರ್ಜಿಯ ಡೀಟೇಲ್ಸ್ಗಳು ಮತ್ತು ಯಾವ ಥರ ಅರ್ಜಿ ಸಲ್ಲಿಸಬೇಕು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಹೌದು ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಜಿಲ್ಲೆಯಲ್ಲಿ ನೋಂದಾಯಿತ ಕಟ್ಟಡ ವಿತರ ನಿರ್ಮಾಣ ಕಾರ್ಮಿಕ ಮಕ್ಕಳಿಗೆ ಉಚಿತ ಟ್ಯಾಬ್ ನೀಡಲಿಕ್ಕೆ ಅರ್ಜಿಯನ್ನು ನಾವು ಅರ್ಜಿನ ಮುನೆಯೊಂದಿಗೆ ನೋಂದಾಯಿತ ಕಾರ್ಮಿಕರ ಗುರುತಿನ ಚೀಟಿ ಪ್ರತಿ ಜೊತೆಗೆ ರಿನಿವೆಲ್ ಮಾಡಿರ್ತಕ್ಕಂಥ ಗುರುತಿನ ಚೀಟಿ ಪ್ರತಿ ಮತ್ತು ಫಲಾನುಭವಿ ಮತ್ತು ಮಗುವಿನ ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಮಕ್ಕಳ ಆಧಾರ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡು ಅದ್ರ ಜೊತೆಗೆ ನೋಂದಾಯಿತ ಲೇಬರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಮತ್ತು ಹತ್ತನೇ ತರಗತಿ ಒಂಬತ್ತನೇ ತರಗತಿ ಓದ್ತಾ ಇರೋ ಬಗ್ಗೆ ವ್ಯಾಸಂಗ ಪ್ರಮಾಣ ಪತ್ರ ಆ ಸ್ಕೂಲ್ ಕಡೆಯಿಂದ ಹೆಡ್ ಮಾಸ್ಟರ್ ಕಡೆಯಿಂದ ತೊಗೋಬೇಕು ಸೊ ಈ ಯೋಜನೆಯಲ್ಲಿ ಯಾವುದು ಈವರೆಗೂ ಟ್ಯಾಪ್ ಪಡೆದಿಲ್ಲ ಅಂತ ಒಂದು ಅಫಿಡವಿಟ್ನ ಕೂಡ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಇವು ನೋಂದಾಯಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಅಂದರೆ ಆಧಾರ್ ಕಾರ್ಡು ನಿಮ್ಮದು ಹಾಗೂ ನಿಮ್ಮ ಮಕ್ಕಳು ಯಾರು ಓದ್ತಾಯಿದ್ರೆ ಅವ್ರದ್ದು ಅವ್ರ ವ್ಯಾಸಂಗ ಪ್ರಮಾಣ ಪತ್ರ ಹಾಗೆ ನೋಂದಾಯಿತ ಕಾರ್ಮಿಕ ಕಾರ್ಡು ಮತ್ತು ಅದರ ಜೊತೆಗೆ ನಾನು ಟ್ಯಾಪ್ ಪಡೆದಿಲ್ಲ ಅಂತ ಒಂದು ಅಫಿಡವೆಟ್ನ ಕೂಡ ಸಲ್ಲಿಸಬೇಕಾಗತ್ತೆ ಮತ್ತು ಅದ್ರ ಜೊತೆಗೆ ಅಂದರೆ ಹಿರಿಯ ಕಾರ್ಮಿಕ ನಿರೀಕ್ಷಕರನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋದು ನಿಮ್ಮ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಹಿರಿಯ ಕಾರ್ಮಿಕ ನಿರೀಕ್ಷಕ ಕಚೇರಿ ಅಂತ ಇರುತ್ತೆ ಸೊ ಅಲ್ಲಿಗೆ ಭೇಟಿಯಾಗಿ ಸೊ ನಮ್ಮ ಮಕ್ಕಳಿಗೆ ಉಚಿತ ಟ್ಯಾಬ್ನ ವಿತರಣೆ ಮಾಡಲಿಕ್ಕೆ ಅರ್ಜಿಯನ್ನು ಕೊಡಿ ಅಂತ ಕೇಳಿದರೆ ಅಲ್ಲಿ ಕೊಡ್ತಾರೆ ಭರ್ತಿ ಮಾಡಿ ಕೂಡ ನೀವೇನಪ್ಪ ಅಂದರೆ ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಲಿಕ್ಕೆ ಜನವರಿ ಹದಿನೈದು ಕೊನೆಯ ದಿನಾಂಕವಾಗಿದ್ದು ಸೊ ಅರ್ಹ ಎಲ್ಲ ಜಿಲ್ಲಾ ಕಾರ್ಮಿಕ ನಿರೀಕ್ಷಕರು ಕೂಡ ಏನಪ್ಪ ಅಂದರೆ ಇದಕ್ಕೆ ಅರ್ಜಿಯನ್ನು ಆಹ್ವಾನಿಸಿರ್ತಾರೆ ಸೊ ನಿಮ್ಮ ಹತ್ತಿರದ ಜಿಲ್ಲಾ ಕಾರ್ಮಿಕ ನಿರೀಕ್ಷಕರು ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಸೊ ಅವರು ಅರ್ಜಿಯನ್ನು ಇಸ್ಕೊಂಡು ಭರ್ತಿ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ಅದನ್ನು ಅಟ್ಯಾಚ್ಮೆಂಟ್ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು ನಿಮಗೆ ಏನಪ್ಪಾ ಅಂದರೆ ಅವರು ನೋಂದಣಿ ಪ್ರಕ್ರಿಯೆ ಹಿರಿತನದ ಆಧಾರದಲ್ಲಿ ಟ್ಯಾಬ್ನ ಕೂಡ ವಿತರಣೆ ಮಾಡ್ತಾರೆ ಒಂಬತ್ತು ಹತ್ತನೇ ತರಗತಿ ಒತ್ತಾರ ನಿಮ್ಮ ಮಕ್ಕಳಿಗೆ ಕೂಡ ಉಚಿತ ಟ್ಯಾಬ್ ಕೂಡ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಹಾಗಾಗಿ ದಿನಾಂಕ ಮುಗಿದ ನಂತರ ಬರುವ ಅರ್ಜಿಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಕೂಡ ಕೂಡ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ಯಾರ್ಯಾರು ಈಗ ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ ಕೂಡಲೇ ಅರ್ಜಿನ ಸಲ್ಲಿಸಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಏನಪ್ಪ ಅಂದರೆ ಸೊ ಕಾರ್ಮಿಕ ನಿರೀಕ್ಷಕರು ಜಿಲ್ಲಾ ಕಾರ್ಮಿಕ ನಿರೀಕ್ಷಕರ ಕಚೇರಿ ಅಥವಾ ಕಾರ್ಮಿಕ ಭವನಕ್ಕೆ ನೀವು ಭೇಟಿ ಕೊಟ್ಟು ಸೊ ಮಾಹಿತಿನ ಕೂಡ ಪಡ್ಕೊಂಡು ಅರ್ಜಿನ ಕೂಡ ಅಲ್ಲೇ ಕೊಡ್ತಾರೆ ಸೊ ಕೂಡಲೇ ಅರ್ಜಿನ ಸಲ್ಲಿಸಿ ಮತ್ತು ಉಚಿತ ಟ್ಯಾಬ್ನ ಕೂಡ ಪಡ್ಕೊಳ್ಳಿ ಆಲ್ರೆಡಿ ಈಗ ಕೆಲವೊಂದು ಜಿಲ್ಲೆಯಲ್ಲಿ ಕೊಡ್ತಾ ಕೊಡ್ತಾಯಿದ್ರೆ ಸೊ ಅದನ್ನ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನನಗೆ ಉಚಿತ ಟ್ಯಾಬ್ನ ಕೂಡ ವಿತರಣೆ ಮಾಡ್ತಾ ಇದ್ದಾರೆ ಸೊ ಆಗ ನಿಮಗೂ ಕೂಡ ಸಿಗುತ್ತೆ ಆಗ ನಿಮ್ಮ ಮಕ್ಕಳು ಕೂಡ ಅನುಕೂಲ ಆಗುತ್ತೆ ಅಂತ ತಿಳ್ಸಿ ಕೊಡ್ತಾಯಿದ್ದೀನಿ ಸೊ ಈ ವಿಡಿಯೋ ತಿಂಗಳ ಮಾಹಿತಿ ಇಷ್ಟ ಇದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ